ಪೂರಿತಾ ಮಾನಿ ತನ್ನಿ ಕೇಳೋ ಅನುಜಾತ ವಿಕಸಿತ ವನಜಾತ ಲೋಕನ ಅನುಜಾತ ವಿಕಸಿತ ವನಜಾತ ಲೋಚನ ಹಿನ ಜಾತ ನಡೆ ಗೈದು ಮನ ದೀಚೆ ಅನುಜಾತ ಗುಣ ಪೂರಿತ ಮಾನಿತನ ಕೇಳೋ ಅಂಗ ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದಾದಿನಿ ಸಹೋದರ ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದಾದಿನಿ ಈ ಚಣ ದೀಪು ನೀರಿ ಶಿಶು ಕಾರ್ಯವಾ ಅನುಜಾತ ಗುಣ ಪೂರಿತ ಮಾನಿತನೆ ಕೇಳೋ ಅನುಜಾ ಸುಗ್ರೀವರಾಜ ಸಾರಿ ಲಕ್ಷ್ಮಣ ವರ್ಷಕಾಲ ಕಳೆದು ಶರದೃತು ಕಾಲ ಬಂದರೂ ಸುಗ್ರೀವರಾಜನ ಸುಳಿವೇ ಇಲ್ಲವಲ್ಲ. ಒಂದು ವೇಳೆ ಮರೆತಿದ್ದಲ್ಲಿ ಕಾರ್ಯವನ್ನು ತೊರೆಗೊಳಿಸುವಂತೆ ಎಚ್ಚರಿಸುವ ಅಣ್ಣ ಸುಗ್ರೀವನ ಬಳಿ ಅಣ್ಣ ಪಾಲಿ ಬೀದಾರ ನದಿ ಮೇಲಾದ ಪದವಿಗಳ ಅಣ್ಣ ಪಾಲಿ ಬೀದಾರ ನದಿ ಮೇಲಾದ ಪದವಿ ಓಡಾಡುತ್ತಿರುತ್ತಲೆಮ್ಮ ಓಡಾಡುತ್ತಿರುತ್ತಲೆಮ್ಮ ಚರಿತವಂ ಮರತಿಹ ಚರಿತವಂ ಮರತಿಹ ಹೋಗುವೆ ಉಪಕಾರಗಳ ನೋಡದ ಮಾಂಧತೆಗಳು ಅಣ್ಣ ಮಾಡಿದ ಉಪಕಾರಗಳ ನೋಡದ ಮಾಂಧತೆಗಳು ಕೂಡಿ ಕರೆಯುತ್ತಲಿರುವ ಕೂಡಿ ಕರೆಯುತ್ತಲಿರುತ್ತ ಚರಿತವಂ ಮರದಿಹ ಹೋಗುವೆ ಅಣ್ಣ ನಮ್ಮಿಂದ ಉಪಕಾರವನ್ನು ಹೊಂದಿ ಈಗ ನಮ್ಮ ವಿಚಾರವನ್ನೇ ಮರೆತು ಸ್ತ್ರೀಲೋಲನಾಗಿರುವಂತೆ ಕಾಣುತ್ತಿರುವುದು ನಾನು ಈಗಲೇ ಹೋಗಿ ಆತನನ್ನು ಕರೆದುಕೊಂಡು ಬರುತ್ತೇನೆ. ಶಾಂತ ರೀತಿಯಿಂದ ಹೋಗಿ ಕಾರ್ಯವನ್ನು ಸಾಧಿಸಿಕೊಂಡು ಬಾ. ಆಗಲಿ ಅಣ್ಣ. ಕಿಷ್ಕಿಂದೆಯ ಹಳ ಪಡ ಅಭಿಕೂಲವನೆಲ್ಲ ಕೆಡುಕ ಸುಗ್ರೀವ ಅಗಮನ ಕೆಡುಕ ಸುಗ್ರೀವ ಅಗಮನ ಹಳಿದು ಆಹುತಿಯಂ ಕೊಡುವೆ ಓ ಭ್ರಷ್ಟ ಸುಗ್ರೀವ ಎಲ್ಲಿ ಅಡಿಗೆ ಬಿಡುತ್ತಿರುವೆ ಹೊರಗೆ ವಾ. ಮಣ್ಣಿ
ಸೀತಾನ್ವೇಷಣೆಯ ಕಾರ್ಯದಲ್ಲಿ ಚದುರುವಾದ ಕಪಿಸಣ್ಣಗಳನ್ನು ಸುಗ್ರೀವರಾಜರು ಒಟ್ಟುಗೂಡಿಸುತ್ತಿರುವರು. ನಾನೀಗಲೇ ಹೋಗಲಿ, ಸುಗ್ರೀವರಾಜರನ್ನು ಕರೆದುಕೊಂಡು ಬರುವೆನು. ಇಲ್ಲವೋ ಅಂಗದ, ನಿಮ್ಮನ್ನು ಚಿಕ್ಕಪ್ಪನಿಗೆ ಬರಲು ನಾಚಿಕೆಯಾಗಿ ನಿನ್ನನ್ನು ಕಳಿಸಿರುವನೇ. ಈಗಲೇ ಹೋಗಿ ಕರೆದುಕೊಂಡು ಬಂದರೆ ಸರಿ, ಇಲ್ಲವಾದರೆ ನಿಮ್ಮಪ್ಪನಿಗಾದ ಗತಿ ನಿಮ್ಮ ಚಿಕ್ಕಪ್ಪನಿಗಾಗುವುದು. ಆಗಲಿ ಲಕ್ಷ್ಮಣ ದೇವ, ಎಷ್ಟೋ ಅದಾಮಿ ಸಾಮಿ ನಗೆ ಪ್ರಶ್ನೆ, ಎಷ್ಟೋ ಅದಾಮಿ ಸಾಮಿ ನಗೆ ಕಾರ್ಯಕ್ಕೆ ಇಷ್ಟು ದಿನ ತಡಮಾಡಿದ ಕಾರಣವೇನು? ಪ್ರಭು, ನಾಲ್ಕು ತಿಂಗಳ ಮಳೆಗಾಲವಾದ್ದರಿಂದ ಚದುರು ಹೋಗಿದ ಕಪ್ಪಿ ವೀರನ್ನು ಒಗ್ಗೂಡಿಸಲು ಸ್ವಲ್ಪ ಕಾಲಾವಕಾಶವಾಯಿತು. ಈಗೆಲ್ಲರೂ ಒಗ್ಗೂಡಿರುವರೇ? ಒಗ್ಗೂಡಿರ ಪ್ರಭು. ಹಾಗಾದರೆ ಕರೆದುಕೊಂಡು ನನ್ನ ಅಣ್ಣ ಬಳಿಗೆ ಬಾ. ನಡೆಯಿರಿ, ಶ್ರೀರಾಮಚಂದ್ರ ಬಳಿಗೆ ಹೋಗೋಣ. ಹಂಬೋರು ಹಾಕಿ ಸೀತೆಯೇನು ನಾ ಕಾಣ್ಬೆ ನೇ ಪರಿಜ್ಞಾ ಪರಿಜ್ಞಾ ದಂಬಿಡಾ
ಕಾದೆ ನಂಬಿ ಬಂದೆ ಜಾನಕಿ ಬೆಂಬಿಡಾದೆ ನಂಬಿ ಬಂದೆ 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 ಬಂಬರ ನಿ ಗುರು ಬಾಂಬಕಿ ಜಾ ಅಂಬೋರು ನಿಡುಮುಡಿ ಜಗನೊದಳಾಡುತ್ತೆ ನಿಡುಮುಡಿ ಜಗನೊದಳಾಡುತ್ತೆ ಬಡ ನಡುವಿಗೆ ಬಳಕಲೋ ಜನಯುಗಳಂ ಸೀತಾ ಸೀತಾ ಜಾನಕಿ ಕುಡಿಮಿಂಚೋಂ ಕೆದರಿರೆ ಕುಡಿಮಿಂಚೋನ್ ಕೆದರಿರೆ ಕುಡಿ ಮಿಂಚೋನ್ ಕೆದರಿರೆ ಸಭಿ ಬೆಡಗಿ ನಿನ್ ಬಾರೆ ನೀನೇಕೆ ಮರೆಯಾದೆ ಮಾಯಪ್ಪ ತಾಕೆ ಬಾಲನು ಬಾಲೆ ಬಾಲೆ ಜಾನಕಿ ಮೇಲ ಕೂತಳೆ ಬಾಲನು ಬಾಲೆ ಬಾಲೆ ಜಾನಕಿ ಲಾಲನೆ ಬಾಲೆ ನಿಲ್ಲ ಜಾನಕಿ ಭೂಲಾಲನೆ ಬಾಲೆ ನಿಲ್ಲ ಭೂಲಾಲನೆ ಬಾಲೆ ನಿಲ್ಲ ಭೂಲಾಲನೆ ಬಾಲೆ ನಿಲ್ಲ ಲೀಲೆಯ ಅಂಬೋರು ಹಾಕಿ ಸೀತೆಯೇನು ನಾ ಕಾಂದೆ ಪರಿಜ್ಞಾ ಸೀತಾ ಮಂದಹಾಸ ಮುಖ ಕಮಲವನ್ನು ನಾನು ಮತ್ತೆ ನೋಡುವೆನಿ ಜಾನಕಿ. ಸುಗ್ರೀವರಾಜನನ್ನು ಕರೆತರದು ಹೋದ ಲಕ್ಷ್ಮಣನು ಇನ್ನೂ ಬರಲಿಲ್ಲವಲ್ಲ. ಕುಪಿತನಾಗಿ ಹೋದವನು ಏನು ಅನಾಹುತ ಮಾಡಿದನು ನಾನು ಬೇರೆ ಕಾಣಿ. ಅಣ್ಣ ಲಕ್ಷ್ಮಣ, ಸುಗ್ರೀವರಾಜನು ತನ್ನ ಸೈನ್ಯ ಸಮೇತನಾಗಿ ಇತ್ತಲೇ ಬರುತ್ತಿರುವನು. ಬರಲಿ. ರಾಮಚಂದ್ರ ಪ್ರಭು, ಇದೋ ನಮಸ್ಕರಿಸುವೆನು. ಸುಗ್ರೀವರಾಜ, ಸೀತಾನ್ವೇಷಣೆ ಕಾರ್ಯದಲ್ಲಿ ಇಷ್ಟೊಂದು ತಡಮಾಡಲು ಕಾರಣವೇನು? ಪ್ರಭು,
ನಾಲ್ಕು ತಿಂಗಳ ಮಳೆಗಾಲವಾದ್ದರಿಂದ ಚದುರು ಹೋಗಿದ್ದ ಕಪಿ ವೀರನ್ನು ಒಗ್ಗೂಡಿಸಲು ಸ್ವಲ್ಪ ಕಾಲಾವಕಾಶವಾಯಿತು. ಇದಕ್ಕೆ ಶ್ರಮಿಸಬೇಕು ಪ್ರಭು. ಸುಗ್ರೀವರಾಜ, ಪ್ರಭು ನನ್ನ ಪ್ರಿಯ ಗೆಳೆಯನಾದ ಭಾರತಿಯಲ್ಲಿ ಇದು ಇತ್ತಲೇ ಬರುತ್ತಿರುವನು ಪ್ರಭು. ಮನೋಜವತರ ವಿನುತೋ ವಿರಾಮ ಮನೋಜವತರ ವಿನುತೋ ವಿರಾಮ ಮನೋಜವತರ ವಿನುತೋ ವಿರಾಮ ಮನೋಜವತರ ವಿನುತ ವಿರಾಮ ಮನೋಜವತರ ವಿನುತ ವಿರಾಮ ಅನಗರಗವ ಭವನೀನವ ಅಧಿಪದಯ ಪ್ರಭೋ ಪ್ರಭೋತ್ತಮ ಪ್ರಭು ರಾಮ ಶ್ರೀ ಅಭಿಪದಯ ಪ್ರಭೋ ಪ್ರಭೋ ಸಮ ಮುನಿಯಾಗ ಪಾಲ ಕನ ಯೋಗ ಶೀಲ ಮುನಿಯಾಗ ಪಾಲ ಕನ ಯೋಗ ಶೀಲ ಪಾಲ ಗನ ಯೋಗ ಶೀಲ ಮುನಿಯಾಗ ಪಾಲ ಘನ ಯೋಗ ಪಾಲ ಮುನಿಯಾಗ ಪಾಲ ಗನ ಯೋಗ ಶೀಲ ಮುನಿಯಾಗ ಪಾಲ ಗನ ಯೋಗ ಶೀಲ ಪಾಲ ಗನ ಯೋಗ ಶೀಲ ಅನಗರಗವ ಅವನೀನವ ಅಭಿಪದಯ ಪ್ರಭೋ ಪ್ರಭೋತ್ತಮ ಸುಬೋಧಿ 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 ಪ್ರಭು ರಾಮ ಶ್ರೀ ಅಭಿಪದಯ ಪ್ರಭೋ ಪ್ರಭೋತ್ತಮ ರಘೋತ್ತಮ ಪ್ರಭು ಶ್ರೀರಾಮಚಂದ್ರ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಮಾರುತಿ ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಸಕಲ ಭೂಮಂಡಲ ವಿಚಾರವನ್ನು ತಿಳಿದ ನೀನು ಯಾರ್ಯಾರು ಎಲ್ಲೆಲ್ಲಿ ಸಂಚರಿಸಬೇಕು ನಿನ್ನ ಕಟ್ಟಾಜ್ಞೆಯಿಂದ ಆಜ್ಞೆ ಮಾಡು. ಅದಾಜ್ಞೆ ಪ್ರಭು. ಪ್ರಭು ವಿನೂತನನ್ನ ಪೂರ್ವ ದಿಕ್ಕಿಗೂ, ಸುಶೇಲನ ಪಶ್ಚಿಮ ದಿಕ್ಕಿಗೂ, ಶತವಲನನ್ನ ಉತ್ತರಾಭಿಮುಖವಾಗಿ ಕಳಿಸುವನು. ಇನ್ನು ನುಳಿದಿರುವುದು ದಕ್ಷಿಣ ದಿಕ್ಕು. ಜಾಂಬವ ಅಂಗದ ಮುಂತಾದವರೇ ಗಮನವಿಟ್ಟು ಕೇಳಿ. ತಿಂಗಳೊಳಗೆ ನೀವು ವಾಸ
ಆಂಜನೇಯ ಮುಂತಾದರೆ ಗಮನೋಟ್ಟು ಕೇಳಿ. ನೀವು ದಕ್ಷಿಣಾಭಿಮುಖವಾಗಿ ಹೊರಟು ನರ್ಮದಾ ಗೋದಾವರಿ ಎದುರು ಪ್ರಾಂತಗಳು ಹುಡುಕಿ, ಅಲ್ಲಿಗೂ ಸಿಗದ್ದರೆ ಕೇರಳ ಪಾಂಡ್ಯ ಚೇರಾದಿ ದೇಶಗಳು ಹುಡುಕಿ, ಅಲ್ಲಿಗೂ ಸಿಗದ್ದರೆ ಅಗಸ್ತ್ಯಾಶ್ರಮವನ್ನು ಸೇರಿ, ಅವರಿಂದ ಆಶೀರ್ವಾದ ಪಡೆದು ದಕ್ಷಿಣ ಸಮುದ್ರವನ್ನು ಸೇರಿ, ಅಲ್ಲಿ ಅಂಗಾರಿಕೆಂಬ ರಕ್ತಸಿಗಳು ಅವಳಿಗಿದ್ರೆ ಸ್ವಲ್ಪ ಮುಂದೆ ಹೋಗಿ ಭೋಗವತಿ ನಗರವು ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕಿ, ಅಲ್ಲಿಯೂ ಸಿಗದ್ರೆ ಸ್ವಲ್ಪ ಮುಂದೆ ಹೋಗಿ ನಮ್ಮ ಪಿತೃಲೋಕವು ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕಿ, ಆದ್ರೆ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಬೇಡಿ. ಏತಕ್ಕೆ ಒಡೆಯ? ಅಲ್ಲಿಂದ ಮುಂದಕ್ಕೆ ಸೂರ್ಯರಶ್ಮಿಯು ಕಾಣುವುದಿಲ್ಲ, ಅದಕ್ಕೆ ಪ್ರಯಾಣವನ್ನು ಬೆಳೆಸಬೇಡಿ. ಹೀಗೆ ಒಂದು ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯ ಕುಶಮ ತಡೆದರೆ ಇದು ಮರಣದಂಡನೆ, ಇದು ಸುಗ್ರೀವಾಜ್ಞೆ, ಎಚ್ಚರಿಕೆ ತಿಳಿಯಿತೆ? ಸುಗ್ರೀವರಾಜ ಪ್ರಭು, ಸಕಲ ಭೂಮಂಡಲ ವಿಚಾರವನ್ನು ನೀನು ಹೇಗೆ ತಿಳಿದುಕೊಂಡೆ? ಪ್ರಭು, ನಮ್ಮಣ್ಣನಾದ ವಾಯು ನಾನು ತಪ್ಪಿಸಿಕೊಂಡು ಬರುವಾಗ ಇಡೀ ಭೂಮಂಡಲ ಸುತ್ತಾಡಿ ಕೊನೆಗೆ ಬಂದು ನೆಲೆಸಿರುವನು. ಪ್ರಭು, ಆಂಜನೇಯನು ಬಹಳ ಪರಾಕ್ರಮಶಾಲಿ, ನಿರ್ಮಲ ಚಿತ್ತನು, ನೀವು ಯಾವ ವಿಷಯವಿದ್ದರೂ ಆತನೇ ತಿಳಿಸಬಹುದು ಪ್ರಭು. ಮಾರುತಿ ಪ್ರಭು, ಈ ಮಹತ್ತರವಾದ ಕಾರ್ಯ ನಿನ್ನಿಂದ ಸಾಧ್ಯವೇ ಪ್ರಭು? ಶ್ರೀರಾಮರ ನಿಮ್ಮಯ ಕರುಣ ರಸವಿಲ ಸತ್ಕಟ ಕ್ಷಮ ಹೊಂದಿರೆ ಪ್ರಭು. ಮಾರುತಿ ಶ್ರೀರಾಮರ ನಿಮ್ಮಯ ಕರುಣ ರಸವಿಲ ಸತ್ಕಟ ಕ್ಷಮ ಹೊಂದಿ ಕ್ಷಣದೋಳ್ ಓರೋವಳನ ಕಥೆ ಪಡೆದು ಕನಕ ಜಯ ಗಂಡು ಬಂದೊಪ್ಪುವೆನೊಲವೇ ರಾಮ. ಆ ಪ್ರಭು, ನಿನ್ನೆಯ ಕೃಪಾ ಕಟಾಕ್ಷವು ನನ್ನಲ್ಲಿ ಸಂಪೂರ್ಣವಾಗಿರುವಾಗ ನನಗೆ ಭಯವೆಂದರೇನು? ಮಾರುತಿ ಪ್ರಭು, ನನ್ನ ಜಾನಕಿಯು ಕಂಡಾಗ ಈಕೆ ಸೀತೆ ಎಂದು ಗುರುತಿಸಬಲ್ಲೆಯ? ತಿಳಿಯದು ಒಡೆಯ, ಆಗದು ಒಡೆಯ. ಹಾಗಾದರೆ ಇಲ್ಲಿ ಬಾ, ನಿನ್ನಲ್ಲಿ ಕೆಲವು ಕುರುಹುಗಳನ್ನು ಹೇಳುವೆನು. ಅಪ್ಪಣೆ ಒಡೆಯ. ಜಾನಕಿ ಗರುದು ಬಾ ಅರಿಗಿದ ಪೇಡು ಹನುಮಾ, ಜಾನಕಿ ಗರುಗುವ ಅರಿಗಿದ ಜಾನಕಿ ಗರುಗುವ ಪರಿಗಿದ ಮಾರುತಿ ನಂಬಿಕೆ ಬಾರ ದೊಡೆ ನಂಬಿಕೆ ಬಾರ ದೊಡೆ ವೈದೇಹಿಗೆ ನಂಬಿಕೆ ಬಾರದೊಡೆ ಹನುಮಾ ಹನುಮಾ ನಂಬಿಕೆ ಬಾರದೊಡೆ ವೈದೇಹಿಗೆ ನಂಬಿಕೆ ಬಾರೋ ದೊಡ್ಡ ಬುದಾದೆಗೆ ನಂಬಿಕೆ ಬಾರೋ ದೊಡ್ಡ ದೀತೆಗೆ ಅಂಕುಳಿಗೆ ಏನಿದ ಆಕೆಗೆ ಮಾರುತಿ ಅಂಕುಳಿಗೆ ಏನಿಗ
ಆಕೆಗೆ ಕೊಡಲು ಮಂಗಳವಾರ್ತೆ ತನಕಿ ಗರುಗುವ ಪರುಗಿದ ಬೇಡು ಮಾರುತಿ ಹನುಮಾ ಈ ಎಲ್ಲ ವಿಷಯಗಳನ್ನು ನನ್ನ ಜಾನಕಿಗೆ ತಿಳಿಸು ಮಾರುತಿ ಪ್ರಭು ನನ್ನ ಗುರುತಿಗಾಗಿ ಈ ಮುದ್ರಾಂಕಿತವನ್ನು ಕೊಟ್ಟು ಆಕೆಯ ಗುರುತಿಗಾಗಿ ಚೂಡಾರಕ್ತವನ್ನು ಮರೆಯದೆ ತೆಗೆದುಕೊಂಡು ಬಾ ಮಾರುತಿ ಗೋಚರವಾಯಿತೆ ಹಾಗಾದರೆ ಆ ಕಾಕಾಸುರನ ವಿಚಾರವನ್ನು ಬಹು ಗೋಪ್ಯವಾಗಿ ತಿಳಿಸು ಅಪ್ಪಣೆ ಮಡಿಯ ಒಂದು ತಿಂಗಳ ಅವಧಿಯೊಳಗೆ ನನ್ನ ಜಾನಕಿಯ ಕುಶಲ ವಾರ್ತೆಯನ್ನು ತೆಗೆದುಕೊಂಡು ಬಾ ಹಾಗಲಿ ಬಡಿಯ ಲಕ್ಷ್ಮಣ ಮೂರ್ತಿ ಊರ್ಮಿಳಾಪತಿ ರಾಮಾನುಗ್ರಹದಿಂದ ಮಾತೆಯವರನ್ನು ಕಂಡಾಗ ನಿಮ್ಮ ವಿಚಾರವಾಗಿ ಏನೆಂದು ಅರಗಲಿ ಮಾರುತಿ ಸೀತಾ ಮಾತೆಯವರನ್ನು ಕಂಡಾಗ ಈ ಲಕ್ಷ್ಮಣ ಅನಂತ ಕೋಟೆ ವಂದನೆಗಳನ್ನು ಮಹದಾಗ್ನಿ ಒಡೆಯ ಜಾಂಬುವಂತರೇ ಯುವರಾಜನಾದ ಅಂಗದನೇ ಮಾರುತಿ ಕಪಿ ವೀರರೇ ಹಿಂದಿನಿಂದ ಮೊದಲುಗೊಂಡು ಮಾತೆಯವರ ದರ್ಶನವಾಗುವ ತನಕ ಆಹಾರವನ್ನಾಗಲಿ ಜಲಪಾನವನ್ನಾಗಲಿ ಸೇವಿಸುವುದಿಲ್ಲ ಇದಕ್ಕೆ ಶ್ರೀರಾಮಚಂದ್ರರ ಪಾದವೇ ಸಾಕ್ಷಿ ನಡೆಯಿರಿ ಎಲ್ಲರೂ ಶೀತಾನ್ವೇಷಣ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ಆಗಲಿ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ 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 ಅಂಗದ ಜಾಂಬುವಂತಾದಿಗಳೇ ನಾನಾ ಪ್ರದೇಶಗಳನ್ನು ಹುಡುಕಿ ಬಂದರು ಮಾತೆಯವರ ಸಂದರ್ಶನವೇ ಆಗುತ್ತಿಲ್ಲವಲ್ಲ ಮುಂದೇನು ಮಾಡುವುದು ಜಾಂಬು ಅಂತಾರೆ ಅಲ್ಲಿ ನೋಡಿ ಅಲ್ಲಿ ಒಂದು ಗುಹೆಯು ಕಾಣುತ್ತಿರುವುದು ಗುಹೆಯ ಒಳಗಿನಿಂದ ಸುಖ ಕೋಗಿಲೆಗಳ ಮಧುರ ಗಾನವೂ ಕೇಳಿ ಬರುತ್ತಿರುವುದು ಅದು ಅಲ್ಲದೆ ಹಂಸ ಪಕ್ಷಿಗಳು ಸಾಲು ಸಾಲಾಗಿ ನುಗ್ಗುತ್ತಿರುವುದನ್ನು ನೋಡಿದರೆ ಆ ಚೋರನಾದ ರಾವಣನು ಮಾತೆಯನ್ನಾದರೂ ಅಲ್ಲಿ ಬಚ್ಚಿಟ್ಟರುವನೇನು ನಾವೆಲ್ಲರೂ ಹೋಗಿ ನೋಡೋಣ ನೀವೆಲ್ಲರೂ ನನ್ನ ಲಾಂಗೂಲವನ್ನು ಹಿಡಿದು ರಾಮ ಧ್ಯಾನವನ್ನು ಮಾಡುತ್ತಾ ಬನ್ನಿರಿ ರಾಮ 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 ಸೀತ ರಾಮ 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 ಸೀತ ಆಂಜನೇಯ ತಪಸ್ವಿಗಳು ಕ್ಷಣ ಮಾತ್ರದಲ್ಲಿ ಮಾಯವಾದರಲ್ಲ ಅಂಗದ ಕುಮಾರ ತಪಸ್ವಿಗಳ ಮಹಿಮೆಯು ಅಪಾರ ನದಿ ಮೂಲ ಗುರುಮೂಲ ಶ್ರೀಮೂಲ ಇವುಗಳನ್ನು ಪರೀಕ್ಷಿಸಲು ಹೋಗಬಾರದು ಮಾರುತಿ ಅಲ್ಲಿ ನೋಡು ಯಮನೆಯ ಕೃದ್ಧ ವೇಷವನ್ನು ಧರಿಸಿ ನಮ್ಮನ್ನು ನುಂಗುವಂತೆ ಇತ್ತಲೇ ಬರುತ್ತಿನಿಂದ ಕಾಣುತ್ತಿರುವುದು ನಮ್ಮ ಆಯಸ್ಸು ಇಲ್ಲಿಗೆ ಮುಗಿದಂತೆ ಕಾಣುತ್ತಿದೆ ರಾಮ 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 ಆ ಭ್ರಷ್ಟ ಕೈಕೇಯವರುಗಳಿಂದ ಇಷ್ಟೊಂದು ಜನಕ್ಕೆ ವಿಪತ್ತು ಪರಂಪರೆಗಳು ಸಂಭವಿಸಿದವೋ ರಾಮ ವನವಾಸವನು ಹೊಂದಿದನು ರಾಮ ವನವಾಸವನು ಹೊಂದಿದನು ರಾಮ ಸತಿಯ ನಗನಿದ ಪಿತೃ ಶೋಕಾರ್ಥ ಕೋಪಂ ತನುವಂತ ಬಿಟ್ಟು ಈ ಲೋಕವನಳಿದ ತನುವಂತ
ಯುದ್ಧ ಬಿಟ್ಟು ಈ ಲೋಕವನಳಿದ ರಣಭೀರ ಮರೀಚ ಮುಖ ಮುಖ್ಯರು ರಾಮ ರಾಮ ಶೌರ್ಯದಿ ವೃದ್ಧರಾಜ ಮಣಿಧನ ಕಟ ಕನ ಶೌರ್ಯದಿ ವೃದ್ಧರಾಜ ಮಣಿಧನ ಕಟ ಆ ಪೌಲ ಚಲಿಂಚಿದೆ ದೈತೇಂದ್ರನ ಕೈಯೋಳ್ ಸಿಲುಕಿ ಬಹು ದುಃಖ ಪಡುತಿಗಳೋ ಯಮಗೆ ಬಂದಿಹುದು ಪ್ರಾಣನ ಆತ್ಮಬುದ್ಧಿ ಸುಖಂಚೈವ ಗುರುಬುದ್ಧಿ ವಿಶೇಷತೆ ಪರಬುದ್ಧಿ ವಿನಾಶಾಯ ಶ್ರೀಬುದ್ಧಿ ಪ್ರಳಯಾಂಕರಿ ಎಂಬ ಹಾರ್ಯೋಕ್ತಿ ಸುಳ್ಳಾದೀತ್ಯ ತಾತ ನಡೀರಿ ಇನ್ನು ಮುಂದೆ ಹೋಗಿ ನೋಡೋಣ. ತಾತ ಈ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ನೋಡಿದಿರಾ? ಈ ಸಾಗರವನ್ನು ದಾಂಟಿ ಹೋದರಲ್ಲವೇ ಲಂಕಾನಗರವನ್ನು ಸೇರುವುದು. ಆದ್ದರಿಂದ ಯಾರು ಯಾರು ಎಷ್ಟು ಯೋಜನವನ್ನು ಹಾರಬಲ್ಲಿರಿ ಅದನ್ನು ತಿಳಿಸಿ. ತಾತ ನೀವು ಎಷ್ಟು ಯೋಜನ ಹಾರಬಲ್ಲಿರಿ? ಅಂಗದ ಕುಮಾರ, ಈ ಶತಯೋಜನ ಸಮುದ್ರವನ್ನು ದಾಟಿ ಶ್ರೀಧಾಮಾಜಿಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಹಿರಿ ಭೂಮಂಡಲವನ್ನೇ ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ತಾತ ಬೋರೋ ಯೋಜನ ಆರುವೆ ಈ ಶರದೆ ಅದ ಬೋರೋ ಯೋಜನ ಆರುವೆ ಈ ಶರದೆ ಬರಲಿ ಎಂದಕ್ಕೆ ಬರಲಾರೆನು ಮರಳಿ ಎಂದಕ್ಕೆ ಬರಲಾರೆನು ನಾ ಕೇಳಿರಿ ಕೇಳಿರಿ ವನರ ವೀರರು ಎಲ್ಲ ದಿವಾಜಯ ಕೇಳಿಯದಾಂತೆನೋ. ತಾತ ನಾನು ಇಲ್ಲಿಂದ ಹಾರಿ ಲಂಕಾನಗರವನ್ನು ಸೇರುವೆನು, ಆದರೆ ಮರಳಿ ಹಿಂದಕ್ಕೆ ಬರಲಾರೆನು ತಾತ. ಅಂಗದ ಕುಮಾರ, ಇದಕ್ಕೆಲ್ಲ ಆಂಜನೇಯನೇ ಸರಿ. ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ಭಗವ ಕಾರ್ಯವ ಸಾಧಿಸಲೀಗನ ರಾಘವ ಕಾರ್ಯವ ಸಾಧಿಸಲೀಗನ ಸಾಗರವನು ಸಾಗರವನು ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಹೋದ ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಲು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿಲ್ಲದೆ ಶಾಪ ಇದ್ದಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲಿ ಸಮಾಚಾರವನ್ನು ಶ್ರೀ ರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಭಾರವು ನಿನ್ನದಾಗಿದೆ. ನಿನಗೆ ರಾಮಾನುಗ್ರಹ ಉಂಟಾಗಿದೆ, ಹೋಗಿ ಬಾ. ಏನು ಈ ಮಹತ್ತರ ಕಾರ್ಯವು ನನ್ನಿಂದ ಸಾಧ್ಯವೇ? ಆಗಲಿ, ಭಯಪಡಬೇಡಿ. ನಾನು ಈಗಲೇ ಮಹೇಂದ್ರಗಿರಿಯನ್ನು ಹೇರಿ ಅಲ್ಲಿಂದ ರಾಮರ ಬಾಣದಂತೆ ವೇಗವಾಗಿ ಹಾರಿ ಲಂಕಾನಗರವನ್ನು ಸೇರುವೆನು. ನಾನು ಬರುವ ತನಕ ನೀವೆಲ್ಲರೂ ಇಲ್ಲಿಯೇ ಕುಳಿತು ರಾಮ ಧ್ಯಾನವನ್ನು ಮಾಡುತ್ತೀರಿ. ವರದಿ ದುರನ ಅರುಣ ಸಮಾನ ಲಂಕೆ ಪೆನ್ನಿ
ನಿನ್ನ ಮಹಿಮೆಯು ಅಪಾರವಾದದ್ದು. ಸಮುದ್ರಾವಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಂಗ ಪರ್ವತವನ್ನೇ ತಿರಸ್ಕರಿಸಿ ಬಂದದ್ದು, ನನ್ನನ್ನೇ ಅಡ್ಡಗಟ್ಟಲು ಬಂದ ನಾಗದೇವತೆಯಾದ ಸುರಸಿಯ ದರ್ಪವನ್ನು ಅಡಗಿಸಿದ್ದು, ಇನ್ನು ನಿನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಮ್ಮಿಕೆ ಎಂಬ ರಾಕ್ಷಸಿಯ ಗರ್ಭದಲ್ಲಿ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಆಕೆ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಆಕೆಯ ಶರೀರವನ್ನೇ ಸೀಳಿ ಬಂದದ್ದು ಭಕ್ತ ಪರಾಧೀನನಾದ ನಿನ್ನಯ ಕೃಪಾ ಕಟಾಕ್ಷದಿಂದಲ್ಲವೇ ರಾಘವ. ಆ ಪ್ರಚಂಡ ರಾವಣನ ಲಂಕಾನಗರವು ಇದೇ ಅಲ್ಲವೇ? ಚಂಡತ್ತ ನವ ಮಂಡಲೇದ್ರನ ಚಂಡೋ ನವ ಮಂಡಲೇದ್ರನ ಚಂಡೋ ದಾನವ ಮಂಡಲೇಂದ್ರನ ಚಂಡೋ ದಾನವ ಮಂಡಲೇಂದ್ರನ ಚಂಡೋ ದಾನವ ಮಂಡಲೇಂದ್ರನ ಚಂಡೋ ದಾನವ ಮಂಡಲೇಂದ್ರನ ಕಂಡು ಕಿಡಿ ದುರ್ ಎಂದು ಬೇಬಲ ಕಂಡನೋ ಲಂಕ ನಗರವ ಮಣಿಮಂಡಲ ಮನಿದ ಕಂಡೇ ಏ ಕಂಡೇ ಗಗನ ತಲ್ಲಕ್ಕಿ ಒಗೆವ ಕಲ್ಲೊಳ್ಳ ಗಂಡ ಮೇಲೆ ಸೇರಿ ಅಗಯುತ ಗಗನ ತಲ್ಲಕ್ಕಿ ಒಗೆವ ಕಲ್ಲೊಳ್ಳ ಗಂಡ ಮೇಲೆ ಸೇರಿ ಅಗೆಯುತ ಕಗತಿಯೊಳ್ಳಗ ಸುಗನದರದೆ ಭಗವತಿಯೊಳಗ ಸುಗಲ ಜರದಿ ಭಗವತಿಯೊಳಗ ಸುಗಲ ಜರದಿ ಭಗವತಿಯೊಳಗ ಸುಗನ ಜರದಿ
ಸ್ವಗತಿಯೊಳಗ ಸುಗನ ತೆರದಿ ಸುಗನ ತೆರದಿ ಕಗತಿಯೊಳಗ ಸುಗನ ತೆರದಿ ಕಗತಿಯೊಳಗ ಸ್ವಗತಿಯೊಳಗ ಸುಗನ ತೆರದಿ ಸ್ವಗತಿಯೊಳಗ ಸುಗನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರ ಮೋದೊಡೆ ಕಂಡೆನೋ ಲಂಕ ನಗರವ ಮಣಿಮಂಡಲ ಮನಿದ ಕಂಡೆ ಏ ಕಂಡೆ ಏ ಕುಲವ ನಿಂಸಿಸಿ ಸುರ ಕುಲವ ನಿಂಸಿಸಿ ನಿಷ್ಕರುಣಿತ ನೆನಿಸಿ ಜಗವ ಬಾಧಿಸುತ್ತಿರ್ಪ ಗದಶೋಚಿರನ ಪುರವಿದೋ ಕೆಡು ಗದಶಿರನ ಪುರವಿದೋ ನಿರುತಿಸಿದೆ ಶ್ರೀರಾಮಚಂದ್ರನ ದಯದಿ ರಾಮಚಂದ್ರನ ದಯದಿ ತೊಳೆ ಪೈ ಮದ ಮೊಳ್ಳೆ ಕಳ್ಳಸ ತಳ ತೊಳಿ ಸಿಗ ಬಂದವ ಬೆಳಗಿರೆ ತೊಳೆ ಪೈ ಮದ ಮೊಳ್ಳೆ ತಳ 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 ತಳ್ಳಿ ಸಿಂಗಗಂಧವ ಬೆಳಗಿರೆ ಜಲ ತ್ರಿಕೂಟದ ಜಲದ ಮೇಲೆ ಜಲ ತ್ರಿಕೂಟದ ಜಲದ ಮೇಲೆ ಜಲ ತ್ರಿಕೂಟದ ಜಲದ ಮೇಲೆ ಕುಟದ ಜಲದ ಮೇಲೆ ಜಲದ ಮೇಲೆ ಜಲ ತ್ರಿಕುಟದ ಜಲದ ಮೇಲೆ ಜಲ ತ್ರಿಕುಟದ ಜಲ ತ್ರಿಕುಟದ ಜಲದ ಮೇಲೆ ಜಲ ತ್ರಿಕುಟದ ಜಲದ ಮೇಲೆ ಜಲಿಪದೈ ಜನ ಪೋಳೆವ ನಗರವ ಪ್ರಜ್ವಲ್ಪದೈ ಜನ ಪೋಳೆವ ನಗರವ ಕಂಡನೋ ಲಂಕ ನಗರವ ಮಣಿಮಂಡಲ ಮನಿದ ಕಂಡೇ ನಿನ್ನೆಯ ಕೃಪಾ ಕಟಾಕ್ಷವಿರುವಲ್ಲಿ ಬಂದ ಭಯವೇನು? ಹೇ ನಿನ್ನ ಅನುಗ್ರಹದಿಂದ ಹೇ ಲಂಕಾನಗರವನ್ನು ಕಂಡೆನು. ಎಂತಹ ವೈಭವಾಯುಕ್ತ ನಗರವಿದು! ವಿಧ ವಿಧವಾದ ಗೋಪುರಗಳಿಂದಲೂ ಮೇಲುಪ್ಪರಿಗೆಗಳಿಂದಲೂ ವಿರಾಜಿಸುತ್ತಿರುವ ಹೇ ಅರಮನೆಯು ಮಹೇಂದ್ರನ ಸ್ವರ್ಗಲೋಕದಂತೆಯೂ ಕುಬೇರನ ಅಳ್ಪಾವತಿಯಂತೂ ಕಂಗೊಳಿಸುತ್ತಿರುವುದಲ್ಲ. ಇರಲಿ, ಇಂದು ನಿಶಾರಾತ್ರಿಯಲ್ಲಿ ನನ್ನ ಸೂಕ್ಷ್ಮ ರೂಪದಿಂದ ಈ ಲಂಕಾನಗರವನ್ನು ಪ್ರವೇಶ ಮಾಡುವೆನು. ಏನಿದು, ನಾನು ನಿರಾಯಾಸವಾಗಿ ಈ ಪಟ್ಟಣವನ್ನು ಪ್ರವೇಶ ಮಾಡೋಣವೆಂದರೆ
ಈ ಕೋಟೆಯ ಬಾಗಿನಲ್ಲಿ ಓರ್ವ ರಾಕ್ಷಸ ಸ್ತ್ರೀಯು ಭೂತ ಪ್ರೇತ ಎಮ್ಮಾರಿಯಂತೆ ಈ ನಗರವನ್ನೆಲ್ಲ ಆವರಿಸಿಕೊಂಡು ಮನಗಿರುವಳು. ಈಕೆಯನ್ನು ಎಚ್ಚರಿಸಿದರೆ ಕಳ್ಳನಂತೆ ಹೋಗುವುದು ಉಕ್ತವಲ್ಲ. ಈಕೆಯನ್ನು ಎಚ್ಚರಿಸಿಯೇ ಮುಂದಕ್ಕೆ ಹೋಗುತ್ತೇನೆ. ಏ ದಾನವಿ ಹೇಳು. ಅಬ್ಬ, ಈಕೆಯನ್ನು ಸೃಷ್ಟಿಸಬೇಕಾದರೆ ಆ ಚತುರ್ಮುಖ ಬ್ರಹ್ಮದೇವನು ಅದೆಷ್ಟು ಕಷ್ಟಪಟ್ಟಿರೋನೋ ನಾ ಕಾಣಿ. ಏ ದಾನವಿ ಹೇಳು, ರಾಮ ಕಾರ್ಯಕ್ಕೆ ತಡವಾಗಿತು, ಎದ್ದೇಳು. ಏ ಆಳದ ಮನ್ಮದ, ನಾಳೆ ಭೇಟಿಯಾಗೋಣ. ಹೇಳು, ಎದ್ದೇಳು. ಈ ಅರ್ಧರಾತ್ರಿ ವೇಳೆಯಲ್ಲಿ ಎಂಥ ಸಕ್ಕರೆ ಸವಿ ನಿದ್ದೆಯಲ್ಲಿದ್ದೆ, ಯಾರೋ ನನ್ನ ನಿದ್ರೇನು ಭಂಗ ಪಡ್ತಿರಲ್ಲ, ಯಾರಾಗಿರ್ಬೋದು. ತಮ್ಮ ನಾಮಾಂಕಿತವೇನು, ಈ ರೀತಿ ಬರಲು ಕಾರಣವೇನು, ಯಾವ ಕಾರ್ಯಕ್ಕಾಗಿ ಬಂದಿರುವೆ? ಅದು ಅಲ್ಲದೆ ಈ ಅರ್ಧರಾತ್ರಿ ವೇಳೆಯಲ್ಲಿ ಈ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ಅಮ್ಮ, ಹೇ ದಾನವಿ, ನಾನು ಈ ನಗರವನ್ನೆಲ್ಲ ಒಂದು ಬಾರಿ ನೋಡಿಕೊಂಡು ಹೋಗಲು ಬಂದಿರುವೆನು. ಪುರಪ್ರವೇಶ ಮಾಡಲು ಬಂದಿರುವರು? ಹೌದು. ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದೇ? ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಈ ಮೂರ್ತಿಗೆ ಎಲ್ಲವೂ ಸಾಧ್ಯ. ಹಾಗಾದರೆ ಪುರಪ್ರವೇಶ ಮಾಡಬೇಕಾದರೆ ಮೊದಲು ಇಲ್ಲಿ ಪ್ರವೇಶ ಮಾಡಬೇಕು, ಅಂದರೆ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಕಾರಣ, ಈ ಲಂಕಾ ಪಟ್ಟಣದ ದ್ವಾರಪಾಲಕಿ ಆದ ನಾನು ಲಂಕಿಣಿ. ಈ ಲಂಕಿಣಿ ಜಯಿಸಿದ್ರೆ ಮಾತ್ರ ಪುರಪ್ರವೇಶ. ಲಂಕಿಣಿ ಮಂಕಿಣಿ ಕಿಂಕಿಣಿ, ಆಹೋ, ರೂಪ ಯೌವನವಂತಳು, ದಯಾಶಾಲಿನಿ ಶಾಂತಾರ್ಥಳು. ನಿನ್ನನ್ನು ಸೃಷ್ಟಿಸಬೇಕಾದರೆ ಆ ಚತುರ್ಮುಖ ಬ್ರಹ್ಮದೇವನು ಅದೆಷ್ಟು ಕಷ್ಟಪಟ್ಟಿರೋನೋ ನಾ ಕಾಣಿ. 12 ವರ್ಷಗಳು ಸಾಕು ಮುಚ್ಚು ನಿನ್ನ ಬೆಡಗನ್ನು, ಹೆಚ್ಚಿಗೆ ಅರಟ್ಟಿದ್ದಿ ಆದರೆ ಯಮಪುರದ ಮಾರ್ಗವನ್ನೇ ನೋಡಬೇಕಾದಿತ್ತು. ಎಚ್ಚರಿಕೆ ಮರ್ಕಟ,
ಮೊದಲು ಯುದ್ಧವನ್ನು ಮಾಡಿ ಜಯಿಸಿದ್ರಲ್ಲವೇ ಪುರಪ್ರವೇಶ. ಅಮ್ಮ, ನಾವು ಕಾಡಿನಲ್ಲಿ ವಾಸಿಸತಕ್ಕ ವಾನರು. ಒಂದಾವರ್ತಿ ಇಂತಹ ಸುಂದರವಾದ ನಗರವನ್ನು ನಾನು ಇಂದೂ ನೋಡೇ ಇಲ್ಲ. ಒಂದಾವರ್ತಿ ಈ ನಗರವನ್ನೆಲ್ಲ ನೋಡಿಕೊಂಡು ಬಂದುಬಿಡುತ್ತೇನೆ. ನನಗೆ ದಾರಿಯನ್ನು ಬಿಡು. ಹಾಗೆ ಹೋಗಿ ಈಗ ಬಂದು ಬಿಡುವಿರ? ಹೌದು. ಸಾಧ್ಯವಿಲ್ಲ, ನನ್ನನ್ನು ಜಯಿಸಿದ್ರೆ ಮಾತ್ರ ಪುರಪ್ರವೇಶ. ಕಾರಣ ನಾನು ಅಂಕಾಪಟ್ಟಣದ ಕೋಲ ಬಾಲಕಿ. ಅಮ್ಮ, ನಾನು ನಿರಾಯುಧನು, ನಿನ್ನ ಬಳಿ ಆಯುಧವಿರುವುದು. ನಾನಾದರೂ ಪುರುಷ, ನೀನಾದರೂ ಸ್ತ್ರೀ. ಮಾತೃ ಸ್ವರೂಪಳು. ನಿನ್ನ ಮೇಲೆ ಯುದ್ಧ ಮಾಡುವುದು ಸರಿಯಿಲ್ಲ. ಆಗಲಿ, ಒಂದು ಪಂಥದಿಂದ ನಾವಿಬ್ಬರು ಯುದ್ಧವನ್ನು ಆಗಬಹುದು. ಈ ನಿನ್ನ ಮುಷ್ಟಿಯಿಂದ ನನಗೆ ಮೂರು ಬಾರಿ ಪ್ರಹಾರವನ್ನು ಮಾಡು. ರಾಮಾನುಗ್ರಹದಿಂದ ಬದುಕುಳಿದರೆ ನಾನು ಒಂದೇ ಒಂದು ಪ್ರಹಾರವನ್ನು ಮಾಡುವೆನು. ಆಯಿತೋ? ಮೊದಲು ನಾನು ನಿನಗೆ ಮೂರು ಪ್ರಹಾರಗಳನ್ನು ನೀಡಬೇಕು. ಹೌದು. ನೀನು ಬದುಕಿ ಉಳಿದಾರೆ ಉಳಿದರಲ್ಲವೇ ಕುಳಿತುಕೋ. ಮರ್ಕಟಕ್ಕೆ ಬುದ್ಧಿ ಭ್ರಮಣೆಯಾಗಿರುವುದು, ನನ್ನಿಂದಲೇ ಮೋಕ್ಷವನ್ನು ಹೊಂದಲು ಬಂದಿರುವುದು. ಬಹಳ ದಿನಗಳಲ್ಲಿ ಯಾರಿಗೂ ಪ್ರಾರಸಿರಲಿಲ್ಲ. ಜೈ ರಾವಣೇಶ್ವರ. ಹೇ ಅಕ್ರಾಕ್ಷ. ಜೈ ಶ್ರೀರಾಮ್. ಏ, ನಾನು ಇದ್ರೆ ಒಂಪ್ರಲ್ಲಿ ಪ್ರಾರಸಿಯೇ ಇಲ್ಲ, ಇನ್ನೂ ಎರಡು ಪ್ರಹಾರಗಳಿರ್ಬೋದು. ಮರ್ಕಟ ಸಿದ್ಧನಾಗ. ಜೈ ಲಂಕೇಶ್ವರ. ಪುಡಿ ಪುಡಿ ಆಗೋಯ್ತು ತಾಣಗೆ ಹೆಸರು ಸಮುದ್ರಕ್ಕೆ. ಜೈ ಶ್ರೀರಾಮ್. ಓಹೋ, ಯಾವುದೋ ಮಂತ್ರ ಹೇಳ್ತೈತಲ್ಲ ಇದು. ಇರಲಿ, ಈ ಸಾರಿ ಖಂಡಿತವಾಗಿ ಉಳಿಸುವುದಿಲ್ಲ. ಜೈ 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 ಶಾಂಭವಿ. ಸಮಾಪ್ತಿ ಆಯ್ತು. ಜೈ ಶ್ರೀರಾಮ್. ಅಮ್ಮ ಲಕ್ಕಿಣಿ, ಈಗ ನಿನ್ನ ಸರದಿ ಮುಗೀತು. ನಾನು ಅಲ್ಲೇ ಕೂತ್ಕೊಂಡಿದ್ದೀನಲ್ಲಪ್ಪ. ಈಗ ನನ್ನ ಸರದಿ, ಬಾ ಇಲ್ಲಿ ಕುಳಿತುಕೋ. ಕುಳಿತುಕೊಂಡಿದ್ದೀನಲ್ಲ. ನಿನ್ನ ಇಷ್ಟ ದೇವತೆಯನ್ನು ನೆನಪಿಸಿಕೋ. ಅಯ್ಯೋ, ಅಂದು ಪಿತಾಮಹನು ಹೇಳಿದ್ದನು, ಅಂದು ಪಿತಾಮಹನು ಹೇಳಿದನು ಎಂದು ವಾನರ ವೀರನೋರ್ವನಿಂದ ನೀನು ಪರಾಜಿತಳಾಗುವೆ. ಓ, ಅಂದಿಗೆ ಲಂಕಾಪಟ್ಟಣ ಅವನದಿ ಎಂದು ಅದು ಇಂದಿಗೆ ಸಾರ್ಥಕವಾಯಿತು. ನಿನ್ನ ಒಂದು ಪ್ರಹಾರದ ನನಗೆ ಮುಕ್ತಿಯನ್ನು ಕರುಣಿಸು. ನಿರಾತಂಕವಾಗಿ ರಾಮಕಾರ್ಯವನ್ನು ಸಾಧಿಸಿ ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ದೇಹವನ್ನು ಆ ಸಮುದ್ರಕ್ಕೆ ತಳ್ಳಿಬಿಡು. ಹಾಗಲಿ. ಜೈ ಶ್ರೀರಾಮ್. ರಾಮ ಕಾರ್ಯಕ್ಕೆ ಅಡ್ಡಲಾಗಿದ್ದ ಇದೊಂದು ಕಂಟಕವೂ ದೂರವಾಯಿತು. ಇನ್ನು ನಾನು ನಿರಾಶವಾಗಿ ಪಟ್ಟಣವನ್ನು ಪ್ರವೇಶ ಮಾಡುವೆನು.